ಏನಿದೆಯೋ ಆ ಥರದ್ದೇ ಬಂದಿದೆ. ಏನಿಲ್ಲ ಸರ್, ಕಂಪ್ಲೀಟ್ ಆಗಿದೆ. ಸೆನ್ಸರ್ ನೋಡಿದ್ರಲ್ಲ ಸರ್ ನೀನು, ಇಲ್ಲ ಇಲ್ಲ, ನಾವು ಸೆನ್ಸರ್ ತೋರಿಸಿರೋದು ಆಲ್ಮೋಸ್ಟ್ 90% ಸೇಮ್. ಮೇಡಮ್ ಅವ್ರನ್ನೇ ಕೇಳಿ. ಮೇಡಮ್ ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನನ್ನ ಕೇಳೋ ಬದಲು ಅವ್ರನ್ನ ಒಂದ್ಸಲ ಕೇಳ್ಬೋದಲ್ಲ ಅಂತ ಅಷ್ಟೇ. ಸಿಚುವೇಶನ್ಸ್ ಪ್ರತಿಯೊಂದು ಸಿ ಅನ್ಫೋರ್ಸೀನ್ ಇನ್ಸಿಡೆಂಟ್ಸ್ ಯಾರಿಗೂ ಔಟ್ ಆಫ್ ಸಡನ್ ಆಗಿ ಏನೇ ಬಂದ್ರೂ ಎದುರಿಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಆ ಸಿಚುವೇಶನ್ಸಿಂದ ಕೆಲವು ವಿಚಾರಗಳು ಆಗ್ತವೆ. ಅಲ್ಲ, ದುಬಾರಿ ಇದನ್ನು ನಾವು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ. ಅವಾಗ ಅಮೇರಿಕಾನಲ್ಲಿ ಅವಾಗ ಕೋವಿಡ್ ಸಂದರ್ಭ ನಾವ್ಯಾರೋ ಅದಕ್ಕೆ ಟ್ರಾವೆಲಿಂಗ್ಗೆ ಪರ್ಮಿಷನ್ ಸಿಗಲಿಲ್ಲ. ಸೊ ಹಾಗಾಗಿ ನಾವು ಇನ್ನೊಂದು ಕತೆ ಧ್ರುವ ಸರ್ ಓಕೆ ಮಾಡಿದ್ದು ಅರ್ಜುನ್ ಸರ್ ಮಾಡಬೇಕು ಅಂತ ಇದ್ದಿದ್ದ ಕತೆ ಅದು. ಸೊ ನನಗೆ ನಾನು ರಿಕ್ವೆಸ್ಟ್ ಮಾಡಿಕೊಂಡು ಅದನ್ನು ತಗೊಂಡು ಮಾಡಿರೋಂಥದ್ದು. ಸರ್ ನಾನು ಸಿ ನೋಡಿ ಕೇಶವಮೂರ್ತಿ ಅವರು ನಿಮಿಷ 8 ಸಿನಿಮಾದಲ್ಲಿ ನನಗೆ ಏನು ಆ ಥರ ಸಮಸ್ಯೆ ಆಗಿಲ್ಲ ಅಲ್ವಾ? ಅದಕ್ಕೆ ಏನು ಹೇಳಿಲ್ಲ ಅಲ್ವಾ? ಯಾವ್ದಾರ ಇದ್ದಿದ್ರೆ ಹೇಳ್ತಿದ್ದೆ ಅಂತಂದ್ರೆ ಅಂಥದ್ದು ಯಾವ ಘಟನೆಯೂ ನನ್ನ ಇದರಲ್ಲಿ ಸಿನಿಮಾದಲ್ಲಿ ಯಾವತ್ತೂ ನಡೆದಿಲ್ಲ ಸರ್. ಈಗಲೂ ಇದೆ ನೇರ್ವಂತಿಕೆ, ಇದು ನೇರ್ವಂತಿಕೆನಲ್ಲಿ ಇದ್ದೀನಿ ನಾನು. ಆಯ್ತಾ? ಸರ್ ಸುದೀಪ್ ಸರ್ ಸಿನಿಮಾ ಮಾಡಿದ್ರಿ ಸರ್? ಕ್ರೆಡಿಟ್ ಅಂದ್ರೆ ಏನ್ ಮೇಡಮ್? ಇಲ್ಲಿದೆ ನೋಡಿ, ಡೈರೆಕ್ಟರ್ ಹೆಸರಿದೆ. ಯಾವ ಸಾಂಗ್ ರಿಲೀಸ್ ಆಗಿದೆ? ಯಾವ ಕ್ರೆಡಿಟ್ ಮೇಡಮ್? ಯಾರು ನನ್ನ ಹೆಸರು ಹಾಕೊಂಡಿದ್ದೀನಿ ಮೇಡಮ್? ಏನ್ ಮೇಡಮ್ ಇಲ್ಲೇ ಇದೆಯಲ್ಲ ಮೇಡಮ್, ಅಲ್ಲ ಅದಕ್ಕೆ ಕ್ಲಾರಿಫಿಕೇಶನ್. ಇಲ್ಲೇ ಇದೆಯಲ್ಲ ಮೇಡಮ್ ಅವ್ರ ಹೆಸರು. ನಾನು ಸ್ವಲ್ಪ ಮಧ್ಯ ಬರಲ, ಕ್ಷಮೆ ಇರಲಿ. ಇಲ್ಲಿ ಏನು ನಡೀತಿದ್ದೆ ಡಿಸ್ಕಷನ್ ಅನ್ನೋದು ಗೊತ್ತಿಲ್ಲ ನನಗೆ. ಬಟ್ ಏನೇ ಮಾತಾಡಿದ್ರು ಸ್ವಲ್ಪ ಏನೋ ನೆಗೆಟಿವ್ ಮಾತಾಡ್ತಿದ್ದೀವಿ ಅಂತ ಅನ್ನಿಸ್ತಾ ಇದೆ. ಏನೋ ಮನಸ್ತಾಪಗಳು ಅದು ಇದು ಆಗಿದೆ ಅಂತ. ನಮಗೆಲ್ರಿಗೂ ಗೊತ್ತಿರೋಂಗೆ ಐ ಥಿಂಕ್ ನಾನು ಅನ್ಕೊತೀನಿ ಇದು ಕನ್ನಡದ ಮೊದಲ ಹೈ ಬಜೆಟ್ ಸಿನಿಮಾ ಅಂತ ಅನ್ಕೊತೀನಿ. ಕರೆಕ್ಟಾ ಸರ್? ಇದಕ್ಕಿಂತ ಮುಂಚೆ ಇಷ್ಟು ಬಜೆಟ್ ನಮ್ದು ಕನ್ನಡದಲ್ಲ. ಸೊ ಹಂಗಾಗಿ ಇಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಆಚೆ ಬರ್ತಾ ಇದೆ. ಏನಾಗ್ಬಿಡುತ್ತೆ, ಒಂದು ಯಾವುದೋ ಒಂದು ಸಣ್ಣದ ನೆಗೆಟಿವ್ ಆಚೆ ಹೋದ್ರೂ ಸಿನಿಮಾ ತುಂಬ ದೊಡ್ಡ ಹೊಡೆತಾ ಬಿಡುತ್ತೆ. ಸೊ ಒಂದು ಪ್ರೊಡ್ಯೂಸರ್ಗೆ ಇಷ್ಟು ದೊಡ್ಡ ಮಟ್ಟಕ್ಕೆ ಅಂದರೆ ನಮಗೂ ಒಂದು ಹೆಮ್ಮೆ, ಒಂದು ಕನ್ನಡ ಸಿನಿಮಾದಲ್ಲಿ ಇದ್ದವ್ರದ್ದು ಒಂದು ಸಿನಿಮಾ ಬಂದಿದೆ ಅಂತ. ಸೊ ಸಣ್ಣ ಪುಟ್ಟದ್ದು ಏನೇ ಇದ್ದೇ ಇರುತ್ತೆ ಮನಸ್ತಾಪಗಳು, ಅದನ್ನೆಲ್ಲ ಬಿಟ್ಟು ಇವತ್ತು ನಾವು ಸಿನಿಮಾ ಏನೇನು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ, ಯಾವತ್ತು ರಿಲೀಸು ಅನ್ನೋದಕ್ಕೆ ಈವೆಂಟ್ನ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ದಯವಿಟ್ಟು ಎಲ್ಲರೂ ನಿಮ್ಮ ಕಡೆಯಿಂದನೂ ಸಪೋರ್ಟು ಪಾಸಿಟಿವ್ ಆಗಿ ಇರಲಿ, ಒಂದು ಕನ್ನಡ ಸಿನಿಮಾ ಗೆಲ್ಸ ಕಡೆಗೆ ಇರಲಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸಾರಿ ಮಧ್ಯೆ ಬಂದಿದ್ದಕ್ಕೆ. ಈಗ ಅವರು ನನಗೆ ಸಿನಿಮಾ ಮಾಡೋಕ್ಕೆ ತೊಗೊಂಡಿರೋ ಸಂಭಾವನೆಯನ್ನ ಅಕಸ್ಮಾತ್ ಶೂಟಿಂಗ್ ಲೆಕ್ಕದಲ್ಲಿ ನಾನು ಒಂದೊಂದು ನಿಮಿಷ ಹೇಳಿದ್ದೀನಿ ಕ್ಲಾರಿಫಿಕೇಶನ್ ಇದು. ಆಯ್ತಾ? ಈ ಪ್ರಶ್ನೆಗೆ ನಾನೇ ಉತ್ತರ ಹಾಕ್ಕೊಡ್ತೀನಿ ಅಂದರೆ ಇವರು ಈ ನಂಬರ್ ಆಫ್ ಡೇಸು ಈ 3 ವರ್ಷ ಶೂಟಿಂಗ್ ಮಾಡಿದ್ದಾರಲ್ವಾ, ಅವರು ಏನಾರ ಹೆಚ್ಚುವರಿ ಏನಾರ ನನಗೆ ಬೇಕು ಅಂತ ಅಂದಿದ್ದಿದ್ರೆ ಈ ಇದಕ್ಕೆ ನಾನು ಈಗ ಒಬ್ಬ ಹೀರೋ ಪಕ್ಕ ನಿಂತ್ಕೊಂಡು ಇಲ್ಲ ಕೂತ್ಕೊಂಡು ನಾನು ಹೇಳ್ತಾರಲ್ಲ ಮಾತು, ಇವ್ರು ಕೇಳಿದ್ರು ನಾನು ಕೊಡಲೇಬೇಕು ಅನ್ನೋ ಥರ ಪರಿಸ್ಥಿತಿ ಒಬ್ಬ ಹೀರೋಗಿರುತ್ತೆ. ಆಯ್ತಾ? ಬಟ್ ಅವ್ರು ಇಲ್ಲಿವರೆಗೂ ನನ್ನ ಜೊತೆಗೆ ನಿಂತ್ಕೊಂಡು ಅವ್ರಿಗೆ ಈಗ ಈ ಕ್ಷಣದಲ್ಲೂ ಈ ಮಿನಿಟಲ್ಲೂ ಈ ಸಿನಿಮಾಗೆ ಅವರೇ ನಾನು ನನ್ನ ಬಂಡವಾಳ ಹಾಕಿರ್ಬೋದು, ಇನ್ನೊಂದೇನು
ಬಟ್ ಅವ್ರ ಶ್ರಮ, ಅವರು ಮಾಡಿರೋ ಡೆಡಿಕೇಶನ್ ಮುಂದೆ ಅದಕ್ಕೆ ದುಡ್ಡು ಕಟ್ಟಕ್ ಆಗದೇ ಇಲ್ಲ. ಇಲ್ಲ ಇಲ್ಲ, ನಾನು ಸರ್ ಅದನ್ನು ಅದು ಬರಲೇಬಾರ್ದು ಸರ್, ಅದಕ್ಕೆ ಅಪಾರ ಸರ್, ನಾನು ಏನು ಕೊಟ್ಟರು ಕಮ್ಮಿ ಸರ್, ಅವ್ರು ಏನು ತಗೊಂಡ್ರು ನಾ ಅದು ಕಮ್ಮಿ ಅಂತ ಲೆಕ್ಕ ನನಗೆ. ಇದು ನನ್ನ ಮನಸ್ಸಲ್ಲಿ ಇರೋ ಮಾತು ಹೇಳ್ತಾ ಇದ್ದೀನಿ. ಈ ಅವರು ಬೆಳಗ್ಗೆ ರಾತ್ರಿ ಅವಲು ಈ ಸಿನಿಮಾಗೆ ಕೊಟ್ಟರಷ್ಟು ಟೈಮ್ ಡೆಡಿಕೇಶನ್ ಬೆಲೆ ಕಟ್ಟಕ್ಕಾಗಲ್ಲ ಸರ್, ಇದು ಸತ್ಯ. ಸರ್ ಅವ್ರದ್ದು ಪರ್ಸ್ನಲ್ ಶೂಟಿಂಗ್ ನಡೀತಾ ಇತ್ತು, ಹಂಗಾಗಿ ಬರೋಕ್ಕಾಗಿಲ್ಲ ಸರ್. ಬರ್ತಾರೆ ಸರ್, ಬರ್ತಾರೆ ಸರ್, ನೋಡಿದ್ದಾರೆ ಸರ್. ಸರ್ ಡೆಫಿನೆಟ್ಲಿ ಒಂದು ಹೆಮ್ಮೆಯ ಚಿತ್ರ ಆಗುತ್ತೆ. ಈ ನಾವೇನು 3 ವರ್ಷ ಮಾಡಿದ್ದೀವಿ, ಒಂದು ಪ್ರಯತ್ನ ನಾವೇನು ಮಾಡಿದ್ವಿ, ಡೆಫಿನೆಟ್ಲಿ ಜನಕ್ಕೆ ಇಷ್ಟ ಆಗುತ್ತೆ ಸರ್. ಸರ್ ನನಗೆ ಕಾಣಿಸಿರೋದು ನೋಡಿ, ಅಲ್ಲ ಖರ್ಚು ಬಿಟ್ಟು ಹೇಳ್ತೀನಿ ಸರ್, ಖರ್ಚು ಬಿಟ್ಟು ಹೇಳ್ತೀನಿ ಸರ್. ಒಬ್ಬ ಪ್ರೇಕ್ಷಕನಾಗಿ ಡೆಫಿನೆಟ್ಲಿ ಒಂದು ಧ್ರುವ ಸರ್ಜಾ ಫ್ಯಾನ್ ಆಗಿ ಈ ಸಿನಿಮಾ ಅವರು ನಟನೆ, ಅವರು ಕ್ಯಾರಿ ಮಾಡಿರೋ ರೀತಿ ಅದು ತುಂಬ ಇಷ್ಟ ಆಗುತ್ತೆ ಸರ್ ಎಲ್ರಿಗೂ. ಸರ್ ಟೆಕ್ನಿಷಿಯನ್ಸ್ ಎಲ್ಲರೂ ಕಾಣ್ತಾರೆ ಸರ್ ನಮ್ಮ ಸಿನಿಮಾಲೇ. ನಾನು ಅದು ಫಸ್ಟು ಟೆಕ್ನಿಷಿಯನ್ಸ್ ಅಂತಲೇ ಹೇಳಿದ್ದು. ಪ್ರತಿಯೊಬ್ಬರು, ಮೋಹನ್ ಸರ್ ಆಗಿರ್ಬೋದು, ಅವರು ವಿಶೇಷವಾಗಿ ಪ್ರತಿಯೊಂದು ಡೀಟೇಲಿಂಗಲ್ಲಿ ಸೆಟ್ಗಳು ಹಾಕ್ಕೊಟ್ಟಿದ್ದಾರೆ ಮೋಹನ್ ಸರ್ದು ಅಂತ ಹೇಳಬೇಕು ಅಂತಂದರೆ. ನೆಕ್ಸ್ಟು ನಮ್ಮ ಮುರಳಿ ಮಾಸ್ಟ್ರು, ಅವರು ಒಂದು 18 ದಿನ ಅಲ್ಲ ಸರ್, 18 ದಿನ ನಮಗೆ ಇಂಟ್ರಡಕ್ಷನ್ ಸಾಂಗ್ ಮಾಡಿದ್ದಾರೆ. ಅದು ಒಂದು ಇತಿಹಾಸನೇ, ನೀವು ನೋಡಿ ಅದು ಆ ಸಾಂಗ್ ನೋಡಿದಾಗ ಈ ಥರದ ಒಂದು ಸಾಂಗ್ ಆಗಿದೆ ಕನ್ನಡಕ್ಕೆ ಅಂತ ಒಂದು ಹೆಮ್ಮೆ ಪಡೋಂಥ ಸಾಂಗ್ ಆಗುತ್ತೆ. ಆಮೇಲೆ ನಮ್ಮ ಚಿಕ್ಕಣ್ಣ ಅವರು ಯಾವಾಗಲೂ ನಮ್ಮ ಸಪೋರ್ಟಿವ್ ಆಗಿದ್ದಾರೆ. ಯಾವ ವಿಚಾರವಾಗಿ ಅವ್ರ ಡೇಟ್ ಇಲ್ಲ, ಎಷ್ಟೆಷ್ಟು ಅವರು ಸ್ವಂತ ಸಿನಿಮಾ ಮಾಡ್ತಾಯಿದ್ರು, ಹೀರೋ ಆಗಿ ಮಾಡ್ತಾಯಿದ್ರು, ಅವಾಗಲೂ ನಮ್ಗೆ ಬೇಕು ಅಂದಾಗ ಬಂದಿದ್ದಾರೆ ಅವರು. ಸೊ ಹಾಗಾಗಿ ಆಮೇಲೆ ಇಮ್ರಾನ್ ಮಾಸ್ಟರ್ ಅವರು 2 ಸಾಂಗ್ ಮಾಡಿದ್ದಾರೆ. ಅವರು ಕೂಡ ನಮಗೆ ಹೇಳ್ದಂಗೆ ಫಸ್ಟೇ ಎಲ್ಲ ಪ್ರತಿಯೊಂದು ಡೀಟೇಲಿಂಗು ಹಿಂಗೆ ಈ ಥರ ಇರುತ್ತೆ, ಕಾಸ್ಟ್ಯೂಮಿಂದ ಹಿಡಿದು ಅದನ್ನು ಪ್ರಿವ್ಯೂಸ್ ಥರ ಮಾಡಿ ತೋರಿಸಿ ಮಾಡಿಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಸತ್ಯ ಸರ್ ಅಂತೂ ಈ ಅವ್ರು ರಿಯಲ್ ಆಗಿ ನಾವು ಫಸ್ಟು ಆನ್ ಬೋರ್ಡ್. ನಾನು ಹೀರೋ ಈ ಕತೆ ಮಾಡ್ತೀವಿ ಅಂದಾಗ ಇನ್ನೂ ಡೈರೆಕ್ಟರ್ ಫೈನಲ್ ಆಗಿಲ್ಲ, ಸತ್ಯ ಸರ್ ಫೈನಲ್ ಆಗಿದ್ರು. ಸರ್ ಸ್ವಲ್ಪ ಮುಂದೆ ಬನ್ನಿ ಸರ್. ಸತ್ಯ ಸರ್ಗೆ ಇನ್ಫ್ಯಾಕ್ಟ್ ಹೇಳ್ಬಿಡ್ತೀನಿ ಕೇಳಿ ಸರ್, ಇದು ಯಾರಿಗೂ ಗೊತ್ತಿಲ್ಲದಿರೋ ವಿಚಾರ. ಸತ್ಯ ಸರ್ ನಿಮಗೆ ಡೈರೆಕ್ಷನ್ ಮಾಡಿ ಈ ಪಿಕ್ಚರ್ ಅಂತ ಕೇಳಿದ್ವ ಸರ್ ನಿಮಗೆ? ಅವ್ರನ್ನೇ ಕೇಳಿದ್ವಿ ನಾವು ಡೈರೆಕ್ಟ್ ಮಾಡಿ ಅಂತ. ಯಾಕಂದರೆ ಅವರು ಫಸ್ಟು ಆನ್ ಬೋರ್ಡ್ ಈ ಕತೆಗೆ ಬಂದಿದ್ದವರೇ. ಸೊ ಎಲ್ಲರೂ ಈ ರವಿ ಬಸೂರ್ ಅವರು ಮ್ಯೂಸಿಕ್ಕು ಎಕ್ಸ್ಟ್ರಾಡಿನರಿ ರೀ ರೆಕಾರ್ಡಿಂಗ್ ನೀವು ನೋಡಿದ್ರೆ ಈ ಸಿನಿಮಾ, ಅವರು ಒಂದು ಅವ್ರ ಪಾತ್ರ ತುಂಬ ಇದೆ. ಆಮೇಲೆ ಇವರು ಮಣಿ ಶರ್ಮಾ ಸರ್, ಅವರು ಲೆಜೆಂಡು ನೋಡಿ, ಮೆಲಡಿ ಇಷ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ಹಿಟ್ ಆಗಿದೆ, ನಾಟ್ ಓನ್ಲಿ ಕನ್ನಡ, ಎಲ್ಲ ಕಡೆ ಟಾಪಲ್ಲಿದೆ. ರವಿ ವರ್ಮಾ ಮಾಸ್ಟರ್ ಬಂದಿಲ್ಲ, ಇದು ಬರಬೇಕಾಗಿತ್ತು. ಒಂದು ಚೇಂಜ್ ಮಾಡಿದ್ದಾರೆ, ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಫೀಲ್ ಬರುತ್ತೆ ನಿಮಗೆ ಅದನ್ನು ನೋಡಿದಾಗ. ಅದು ನಮ್ಮ ಕನ್ನಡಿಗರು ಕನ್ನಡ ಟೆಕ್ನಿಷಿಯನ್ ಅಂದರೆ ಹೆಮ್ಮೆ ಪಡೋ ವಿಷಯಗಳು. ಸಿ ಇದು ಈ ಥರ ತುಂಬ ಇದೆ ನಮ್ಮ ಸಿನಿಮಾಲಿ. ಹೀರೋಯಿನ್ ಬಗ್ಗೆ ಅವಾಗಲೇ ಮಾತಾಡಿರಲಿಲ್ಲ. ಇವರು ಶೂಟಿಂಗ್ ಮಾಡಿರೋದು ನಂಬರ್ ಆಫ್ ಡೇಸ್ಗಿಂತ ಅವರು ಹೋಟ್ಲಲ್ಲಿ ವೇಟ್ ಮಾಡಿರೋ ಡೇಸ್ ಜಾಸ್ತಿ ಇದೆ. ಅಲ್ಲ ಸರ್ ನಾನು ತಮಾಷೆ ಹೇಳ್ತಾ ಇಲ್ಲ, ಆದರೂ ಕೂಡ ಒಂಚೂರು ಬೇಜಾರು ಮಾಡಿಕೊಳ್ಳದೆ ಸಿನಿಮಾಗೆ ತಾಳ್ಮೆಯಿಂದ ಕಂಪ್ಲೀಟ್ ಮಾಡಿ, ಯಾವತ್ತು ಒಂದು ದಿನ ಅದನ್ನು ಕಂಪ್ಲೇಂಟ್ ಮಾಡಿದೆ ಪ್ರೊಡಕ್ಷನ್ಗೆ, ನಾನು ನಿಮಗೆ ಕಸಿ ಕೂಡಿಸ್ತೀರಾ ಅಂತ ಒಂದಿನ ಹೇಳಿಲ್ಲ ಅವರು. ಆಯಿತಾ? ಸೊ ಎಲ್ಲರ ಕಾಂಟ್ರಿಬ್ಯೂಷನ್ ತುಂಬ ಇದೆ ಸಿನಿಮಾಗೆ, ಎಲ್ಲ ರೀತಿಯಲ್ಲೂ ಕೆಲಸ ಎಲ್ಲರೂ ಏನು ನಾವು 100% ಎಕ್ಸ್ಪೆಕ್ಟ್ ಮಾಡ್ತೀವಿ ಅದಕ್ಕಿಂತ ಮೀರಿ ಎಲ್ಲರೂ ಕೆಲಸ ಮಾಡಿದ್ದಾರೆ. ಅದರ ಔಟ್ಕಮ್ ನೀವು ನೋಡ್ತೀರ. ಸರ್ ಕತೆನೇ ಅಲ್ವಾ ಸರ್, ಆಡಿಯನ್ನಾಗಿ ಕನೆಕ್ಟ್ ಆಗಬೇಕಾಗಿರೋದು ಒಂದು ಕತೆ ಸರ್. ಸೊ ಡೆಫಿನೆಟ್ಲಿ ಒಂದು ಕತೆ ಕನೆಕ್ಟ್ ಆಗುತ್ತೆ ಸರ್. ಚೆಕ್ ಚೆಕ್. ಹಾಂ ಸರ್, ಹೀ ಈಸ್ ಅ ವೆರಿ ರೊಮ್ಯಾಂಟಿಕ್ ಫೆಲೋ. He
ಹೀ ಲುಕ್ಸ್ ಹೀ ಈಸ್ ಡೆಫಿನೆಟ್ಲಿ ಆಕ್ಷನ್ ಪ್ರಿನ್ಸಿಪಲ್ಲಿ ಆಕ್ಷನ್.